ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ವಿಜಯಪುರದಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಮತಭೇಟೆ ಇದೆ ಬಡಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ರಾಜ್ಯಕ್ಕೆ ಬರ್ತಾರೆ ಮಂಡ್ಯ ಮುಗಿಸಿಕೊಂಡು ವಿಜಯಪುರ ಬಡಿ ಯೋಗಿ ಆದಿತ್ಯನಾಥ್ ಅದು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಸ್ಟಾರ್ ಪ್ರಚಾರಕರು ಯುಪಿಯಲ್ಲಿ ಆಲ್ರೆಡಿ ಕಮಾಲ್ ಮಾಡಿದ್ದಾರೆ वर्कौट आगते स्ट्राटजी अंत बसवन बगेवाड़ी इंडी मतक्षेत्र मतभेटे नडस्त मध्यान एर नल्वत्ते बसवन बगेवाड़े योगी आगम मंड्यद अलग मदलो बसवेश्वर देवस्थान विशेषवद पूजे बड़क सार्वजनिक सभे बसवन बगेवाड़ी बीजेपी अभ्यर्थी एस के बेलू पर प्रचार मातर संजे ईद गंटे कासुगौड़ ಬಿರಾದರ ಪರವಾಗಿ ಪ್ರಚಾರ ಮಾಡುತ್ತಾರೆ ನಾಳೆ ಕೂಡ ಕಮಲ ನಾಯಕರ ದಂಡಯಾತ್ರೆ ಮುಂದುವರಿಯುತ್ತೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಈ ಬಾರಿಯ ಚುನಾವಣೆಯ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅದು ಮಂಡ್ಯದಿಂದ ಶುರುವಾಗಿ ಸಾಕಷ್ಟು ಕಡೆಗಳಲ್ಲಿ ಆ ತಂತ್ರಗಾರಿಕೆ ಇದೆ ವಿಜಯಪುರದಲ್ಲಿ ಈಗ ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತ ಪ್ರಚಾರವನ್ನ ಮಾಡಲಿದ್ದಾರೆ ಬೆಳ್ಳುಬ್ಬಿ ಪರವಾಗಿ ಬೆಳ್ಳುಬ್ಬಿ ಆದಮೇಲೆ ಕಾಸುಗೋಡು ಪರವಾಗಿ ಮಾಡ್ತಾರೆ 2:40 ಕ್ಕೆ ಬಸವನ ಬಾಗೇವಾಡಿಯ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿ ಒಂದು ವಿಶೇಷವಾದಂತ ದರ್ಶನ ಇದೆ ಆಮೇಲೆ ಪೂಜೆ ಇದೆ 3:05 ಕ್ಕೆ ಬೆಳ್ಳುಬ್ಬಿ ಪರವಾಗಿ ಪ್ರಚಾರ ಮಾಡ್ತಾರೆ ರೋಡ್ ಶೋ ಇರುತ್ತೆ 4:50 ಕ್ಕೆ ಇಂಡಿ ತಾಲೂಕಿನಲ್ಲಿ ಒಂದು ಸಮಾವೇಶ ಇದೆ ರೋಡ್ ಶೋ ಆದಮೇಲೆ ಜೊತೆಗೆ ಕಾಸುಗೋಡ ಬಿರಾದಾರ್ ಇಂಡಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅವರ ಪರವಾಗಿ ಮತ ಪ್ರಚಾರ ನಡೆಸುತ್ತಾರೆ ಅದಾದ ಮೇಲೆ ಉತ್ತರ ಪ್ರದೇಶದ ಲಕ್ನೋಗೆ ನಿರ್ಗಮಿಸುತ್ತಾರೆ ಅಂದ್ರೆ ಅವರು ಕೂಡ ಮತ್ತೆ ನೆಕ್ಸ್ಟ್ ಬರ್ತಾರೆ ಹಂತ ಹಂತವಾಗಿನೇ ಅವರ ಕಡೆಯಿಂದಲೂ ಕೂಡ ಪ್ರಚಾರವನ್ನ ಬಿಜೆಪಿ ನಾಯಕರು ಮಾಡುತ್ತಾ ಇದ್ದಾರೆ ಒಕ್ಕಲಿಗರ ಕೋಟೆಗೂ ಕೂಡ ಯೋಗಿ ಅವರು ಕಾಲಿಡ್ತಾ ಇದ್ದಾರೆ ಇವತ್ತು ಅದರ ಜೊತೆಗೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಹಾಸನ ರಾಮನಗರ ಈ ಎಲ್ಲಾ ಭಾಗಗಳಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಮುಂದಿನ ಹಂತದಲ್ಲಿ ಮತ ಶಿಕಾರಿಯನ್ನ ನಡೆಸಲಿದ್ದಾರೆ ವಿಜಯಪುರದಲ್ಲೂ ಕೂಡ ಅಷ್ಟೇ ಈ ಬಾರಿ ಅಖಾಡ ರಂಗೇರಿದೆ ಪಟ್ಟಲ್ಲಿ ಹಿಂದುತ್ವದ ವಿಚಾರವನ್ನ ಇಟ್ಕೊಂಡು ಯೋಗಿಯವರು ಅಬ್ಬರದ ಭಾಷಣವನ್ನ ಮಾಡಲಿದ್ದಾರೆ ಅದರಲ್ಲೂ ಈಗ ಅವರು ಚುನಾವಣೆಯಲ್ಲಿ ನಡೆಸ್ತಾ ಇರೋದೇ ಅದೇ ಆಧಾರದ ಮೇಲೆ ಹಾಗಾಗಿನೇ ಇಲ್ಲಿ ಆ ಅಜೆಂಡಾ ವರ್ಕೌಟ್ ಆಗುತ್ತಾ ಇಲ್ವಾ ಯಾಕಂತಂದ್ರೆ ವಿಜಯಪುರದಲ್ಲಿ ಆಲ್ರೆಡಿ ಬಿಜೆಪಿ ಆ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ ಈಗ ಯೋಗಿ ಬರ್ತಾ ಇರೋದು ಬಿಜೆಪಿ ನಾಯಕರಲ್ಲಿ ಮತ್ತಷ್ಟು ಬಲ ಹೆಚ್ಚಾಗುವಂತೆ ಮಾಡ್ತಾ ಇದೆ ಆಮೇಲೆ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ ಯೋಗಿ ಆದಿತ್ಯನಾಥ್ ಅವರೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಭಾಷಣ ಕೇಳಬೇಕು ಹೇಗಿರುತ್ತೆ ಯಾವ ಅಜೆಂಡಾದಲ್ಲಿ ಭಾಷಣವನ್ನು ಮಾಡಬಹುದು ಅಂತ ಎಸ್ ಕೆ ಬೆಳ್ಳುಬ್ಬಿ ಬಸವನ ಬಾಗೇವಾಡಿಯ ಬಿಜೆಪಿ ಅಭ್ಯರ್ಥಿ ಆಮೇಲೆ ಇಂಡಿ ಕಾಸುಗೋಡ ಬಿರಾದ ಅವರ ಪರವಾಗಿ ಮತಭೇಟೆಯನ್ನು ನಡೆಸಲಿದ್ದಾರೆ ರೋಡ್ ಶೋ ಅಂತೂ ಇರುತ್ತೆ ಯಾಕಂದರೆ ಯು ಪಿಯಲ್ಲಿ ವರ್ಕೌಟ್ ಆಗಿದೆ ರೋಡ್ ಶೋ ಅದೇ ಪ್ರಯೋಗವನ್ನು ಕರ್ನಾಟಕದಲ್ಲೂ ಕೂಡ ಬಿಜೆಪಿ ನಾಯಕರು ಮಾಡ್ತಾನೆ ಇದ್ದಾರೆ ಸಾಲು ಸಾಲು ತಂಡೋಪತಂಡವಾಗಿ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ ನೋಡಿ ಬಹಳ ಅಪರೂಪ ಯೋಗಿ ಆದಿತ್ಯನಾಥ್ ಅವರು ಮೋದಿ ಅವರು ಹೆಚ್ಚು ಬಂದಿದ್ದಾರೆ ಅಮಿತ್ ಶಾ ಹೆಚ್ಚು ಬಂದಿದ್ದಾರೆ ಮೋದಿ ಅವರು ಕಡಿಮೆ ಬಂದಿದ್ದಾರೆ ರಾಜ್ಯಕ್ಕೆ ಆದರೆ ಈ ಚುನಾವಣೆಗೆ 4-5 ಬಾರಿ ಭೇಟಿಯನ್ನು ಯೋಗಿಯವರು ಕೊಡ್ತಾರೆ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲಿ ಯಾಕಂತ ಹೇಳಿದ್ರೆ ಸ್ವಲ್ಪ ಭದ್ರತೆ ದೃಷ್ಟಿಯಿಂದ ಅವರಿಗೆ ಜೀವ ಬೆದರಿಕೆ ಕರೆ ಕೂಡ ಹೋಗಿತ್ತು ಲಕ್ನೋದಲ್ಲಿ ಹಾಗಾಗಿ ಸ್ವಲ್ಪ ವಿಳಂಬ ಅದು ನಿಗದಿತ ಸಮಯಕ್ಕಿಂತ ಸ್ವಲ್ಪ ಲೇಟ್ ಆಗ್ತಿದೆ ಮತ್ತಷ್ಟು ಮಾಹಿತಿ ಸಿದ್ದಪ್ಪ ಕೊಡ್ತಾರೆ ಸಿದ್ದಪ್ಪ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಬಿಜೆಪಿ ಪರ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಯಾವ ರೀತಿಯಾದಂಥ ಕುತೂಹಲ ಕಾರ್ಯಕರ್ತರಲ್ಲದೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ಬೋದು ಅಂತ ಇವರ ಲೆಕ್ಕಾಚಾರ ಖಂಡಿತ ಪ್ರಭು ಇವತ್ತು ಯೋಗಿ ಆದಿತ್ಯನವರು ಸಹ ವಿಜಯಪುರಕ್ಕೆ ಬರ್ತಾ ಇರುವಂತದ್ದು ಒಂದು ಕಡೆ ಕಾರ್ಯಕರ್ತರಲ್ಲಿ ಸಹ ಉತ್ಸಾಹ ಮೂಡಿದಂತ ನಾಯಕರ ಪ್ರಚಾರ ಸಹ ಸಾಕಷ್ಟು ನಡೀತಾ ಇರುವಂತದ್ದು ಆದ್ರೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಸಹ ಇಲ್ಲಿ ಬರ್ತಾ ಇರುವಂತದ್ದು ಮಧ್ಯಾಹ್ನ 2:40 ಹೆಲಿಕಾಪ್ಟರ್ ಮೂಲಕ ಬಸವನ ಬಾಗೇವಾಡಿಗೆ ಆಗಮಿಸಿ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನವನ್ನು ಸಹ ಪಡೆಯಲಿದ್ದಾರೆ ತದನಂತರ ಅಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಆ ಸಭೆಯಲ್ಲಿ ಭಾಗಿಯಾಗಿ
ಕಾರ್ಯಕರ್ತರನ್ನ ಯುವಕರನ್ನ ಉತ್ಸಾಹದಿಂದ ಮಾತನಾಡಲಿಕ್ಕೆ ಮುಂದಾಗಿರುವಂತದ್ದು ಒಂದು ಕಡೆ ಆದ್ರೆ ಬಸವನಬಾಗೇವಾಡಿ ಪಟ್ಟಣದ ಹೊರವಲಯದಲ್ಲಿ ಏನು ಜಮೀನು ಇದೆ ಅಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇನ್ನು ಬಸವನಬಾಗೇವಾಡಿ ಅಭ್ಯರ್ಥಿ ಆಗಿರುವ ಎಸ್ ಕೆ ಬೆಳ್ಳೋಬಿ ಅವರ ಪರವಾಗಿ ಭರ್ಜರಿ ಪ್ರಚಾರವನ್ನ ಸಹ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ನಂತರ ಹೆಲಿಕಾಪ್ಟರ್ ಮೂಲಕ 4 ವರೆಗೆ ಏನಿದೆ ಇಂಡಿ ಕ್ಷೇತ್ರಕ್ಕೆ ಸಹ ತೆರಳ್ತಾ ಇರುವಂತದ್ದು. 5 ರಿಂದ 6 ಗಂಟೆವರೆಗೂ ಅಲ್ಲಿ ಇಂಡಿ ಅಭ್ಯರ್ಥಿ ಆಗಿರುವಂತಹ ಕಾಸುಗೌಡ ಬಿರಾದರ್ ಏನಿದ್ದಾರೆ ಅವ್ರ ಪರವಾಗಿ ಭರ್ಜರಿ ಪ್ರಚಾರವನ್ನು ನಡೆಸಲಾಗಿದ್ದರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಈಗ ಬಿಜೆಪಿ ಅಬ್ಬರ ಪ್ರಚಾರವನ್ನ ಸಹ ವಿಜಯಪುರದಲ್ಲಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು. ಅಂದ್ರೆ ಸಿದ್ದಪ್ಪ ಆಲ್ರೆಡಿ ಯತ್ನಾಳ್ ಇದ್ದಾರೆ ಫೈರ್ ಬ್ರ್ಯಾಂಡ್, ಇನ್ನು ರಾಷ್ಟ್ರೀಯ ಬ್ರ್ಯಾಂಡ್ ಗಳನ್ನ ಕರೆಸಿ ಅಂದ್ರೆ ಆ ಒಂದು ಹಿಂದುತ್ವದ ಓಟ್ಗಳನ್ನ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನ ಇದು? ಖಂಡಿತ ಪ್ರಭು, ಈಗಾಗಲೇ ಇಲ್ಲಿ ಪ್ರಯ ಬ್ರ್ಯಾಂಡ್ ಆಗಿರುವಂತಹ ಹೆಸರು ಇಟ್ಕೊಂಡಿರುವಂತಹ ಯತ್ನಾಳ್ ಅವರು ಸಹ ಇದ್ದಾರೆ. ಈಗ 29ಕ್ಕೆ ಮೋದಿ ಅವರು ಸಹ ಬರ್ತಾ ಇದ್ದಾರೆ, ಈಗ ಅಮಿತ್ ಶಾ ಅವರು ಸಹ ಬಂದೋಗಿದ್ದಾರೆ, ಈಗ ಯೋಗಿ ಆದಿತ್ಯನವರು ಇವತ್ತು ಬರ್ತಾ ಇರುವಂತದ್ದಾದ್ರೆ ಇಲ್ಲಿ ಅತಿ ಹೆಚ್ಚು ಲಿಂಗಾಯತ ಕಮ್ಯುನಿಟಿ ಸಹ ಬಸವನಬಾಗೇವಾಡಿ ಕ್ಷೇತ್ರದಲ್ಲಿ ಇರುವಂತದ್ದು. ಇಲ್ಲಿ ಯುವಕರು ಸಹ ಜಾಸ್ತಿ ಇರುವಂತದ್ದು, ಯುವಕರನ್ನ ಸೆಳೆಯುವಂತಕ್ಕಾಗಿ ಯೋಗಿ ಆದಿತ್ಯನವರು ಸಹ ಬಂದು ಮತ್ತು ಎಸ್ ಕೆ ಬೆಳ್ಳೋಬಿ ಅವರ ಗೆಲ್ಲಿಸಲೇಬೇಕು, ಇಲ್ಲಿ ಆಲ್ಮೋಸ್ಟ್ ವಿಜಯಪುರದಲ್ಲಿ ಬಿಜೆಪಿ ಪಕ್ಷ ಜಾಸ್ತಿ ಗೆಲ್ಲಿಸಬೇಕು ಅನ್ನುವಂತ ನಿಲುವನ್ನ ಇಟ್ಟುಕೊಂಡಿರುವಂತದ್ದು. ಹೈಕಮಾಂಡ್ ಈಗಾಗಲೇ ಯೋಗಿ ಆದಿತ್ಯನವರು ಸಹ ಬಂದು ಇವತ್ತು ಎಸ್ ಕೆ ಬೆಳ್ಳೋಬಿ ಅವರ ಪರವಾಗಿ ಪ್ರಚಾರವನ್ನ ಸಹ ಮಾಡ್ಲಿಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಸಿದ್ದಪ್ಪ ಮಾಹಿತಿಗಾಗಿ.